ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹಲಸಿನ ಹಣ್ಣಿನಿಂದ ರಸಾಯನ ರೆಸಿಪಿ ಮಾಡ್ತಾ ಇದ್ದೀನಿ. ಹಲಸಿನ ಹಣ್ಣನ್ನು ಪೂರ್ತಿಯಾಗಿ ಬೀಜ ಎಲ್ಲ ಬಿಡಿಸ್ಕೊಂಡು ನಾನು ಸಣ್ಣದಾಗಿ ಸೀಳ್ಕೊಂಡಿದ್ದೀನಿ. ಅದನ್ನು ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡಿರ್ತಾ ಇದ್ದೀನಿ. ಬಾಳೆಹಣ್ಣು ಒಂದು 5 ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಹಚ್ಕೊಂಡು ಇದಕ್ಕೇನೆ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಒಂದು 1/2 ಒಳಷ್ಟು ಕಾಯಿನ ತುರ್ಕೊಂಡು ಇದಕ್ಕೇನೆ ಹಾಕೊತಾ ಇದ್ದೀನಿ. ಮತ್ತೆ ಅವಲಕ್ಕಿನ ಒಂದು 10 ನಿಮಿಷ ನೆನೆಸ್ಕೊಂಡಿದ್ದೀನಿ. 10 ನಿಮಿಷ ನೆನೆಸ್ಕೊಂಬಿಟ್ಟು ಅದು ಸ್ವಲ್ಪ ಮೆತ್ತಗಾದ್ಮೇಲೆ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 3 ರಿಂದ 4 ಟೇಬಲ್ಸ್ಪೂನಷ್ಟು ಸಕ್ಕರೆ, ಜೇನುತುಪ್ಪ ಬೇಕಾದರೂ ಆ್ಯಡ್ ಮಾಡ್ಬೋದು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಹಲಸಿನ ಹಣ್ಣಿನ ರಸಾಯನ ರೆಡಿ ಆಗಿಬಿಡುತ್ತೆ. ಇದನ್ನು ದೇವ್ರ ಪೂಜೆಗೆ ನೈವೇದ್ಯಕ್ಕೆ ಅಥವಾ ನಾವು ಕೂಡ ಇದನ್ನು ಫ್ರೂಟ್ ಸಲಾಡ್ ಥರನೂ ಯೂಸ್ ಮಾಡ್ಬೋದು, ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.